ಈಗ ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನದ ಪ್ರತಿಷ್ಠಾಪನೆ ಮೆರವಣಿಗೆ ಅತಿ ವಿಜೃಂಭಣೆಯಿಂದ ಅಂತ್ಯಗೊಂಡಿದೆ. ಈಗ ಗಣಪತಿ ಮೂರ್ತಿಯನ್ನು ದೇವಸ್ಥಾನದ ಕಡೆಗೆ ತಗೊಂಡು ಹೋಗ್ತಾ ಇದ್ದಾರೆ, ನೀವು ನೋಡ್ಬೋದು. ಗಣೇಶ
ಫ್ರೆಂಡ್ಸ್, ನೀವು ಈಗ ನೋಡ್ಬೋದು ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನದ ವಿಗ್ರಹಗಳು ಪ್ರತಿಷ್ಠಾಪನೆ ಆಗಿದ್ದಾವೆ ಹೋಮ ಹವನದೊಂದಿಗೆ. ನೀವು ನೋಡ್ಬೋದು ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನ ಇದು. ಇದು ಬಲಮುರಿ ಗಣೇಶ. ನೀವು ನೋಡ್ಬೋದು ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ಕಮಿಟಿ ಅಧ್ಯಕ್ಷರು ರಾಜು ಮಲ್ಗಾವ್ರಿದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸ್ಕೊಂಡ್ಬರ್ನು ಮಾಡಿ ಫ್ರೆಂಡ್ಸ್. ಇದು ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನ, ಪೂರ್ವಿ ದೇವಸ್ಥಾನವೋ ಏನೋ, ಈಗ ನೀವು ಹೋಗಿ ಪ್ರತಿಷ್ಠಾಪನೆ ಮಾಡಿದ್ರು, ಇದ್ರ ಬಗ್ಗೆ ಏನು ಬಗ್ಗೆ ಒಂದು ಎರಡು ಮಾತು ಮಾತಾಡಿ. ನಮಸ್ಕಾರ. ನಮಸ್ಕಾರ. ರಾಮದುರ್ ನಿಂಗಾಪುರ ಪೇಟೆ ಜೋರು ಮಾತಾಡ. ನಾವು ರಾಮದುರ್ಗಿಂದ ನಿಂಗಾಪುರ ಪೇಟೆ ಸಾರ್ವಜನಿಕರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ನಾವು ಸುಮಾರು ಒಂದು 25-30 ವರ್ಷದಿಂದ 1994 ಸುಮಾರು ಒಂದು 10-15 ಹುಡುಗರು ಕೂಡ್ಕೊಂಡು ಪ್ರತಿ ವರ್ಷ ಗಣೇಶ ಚತುರ್ಥಿಯಲ್ಲಿ ಗಣೇಶರನ್ನು ಕೂರಿಸ್ತಾ ಬಂದಿದ್ವಿ. ಆವಾಗಿಂದ ಒಂದು ನಮ್ಗೆ ಎಲ್ಲ ಕಮಿಟಿ ಎಲ್ಲ ಹುಡುಗರು ಒಂದು ಕನಸಾಗಿತ್ತು. ಇಲ್ಲೊಂದು ಸಮೀಪ ನಮ್ಗೆ ಎಲ್ಲಿ ಗಣಪತಿ ಗುಡಿ ಇಲ್ಲ, ಎಲ್ಲ ಒಂದು ಫಸ್ಟ್ ಮಹಿಳೆಯರಿಗೆ ಓಣೆ ಎಲ್ಲರಿಗೂ ಒಂದು ಅನುಕೂಲ ಆಗಿ ಗಣಪತಿ ಗುಡಿಯನ್ನು ಸ್ಥಾಪಿಸ್ಬೇಕಂತ ಎಲ್ಲರೂ ಒಂದು ಕನಸಾಗಿತ್ತು ನಮ್ಮ ಸಮಿತಿಗೆ. ಸೊ ಅದು ಇವತ್ತು ಸಾಕಾರಗೊಂಡೈತೆ. ಸೊ ನಮ್ದು ಮತ್ತು ಎಲ್ಲ ಗುರುಂದಿಯರಿಗೂ ಎಲ್ಲರಿಗೂ ಒಂದು ಆನಂದ ಆಗೈತಿ. ಸೊ ಆ ಕನಸಿನ ದೂತಕವಾಗಿ ಸುಮಾರು ಒಂದು 6 ತಿಂಗಳಿಂದ ನಾವೊಂದು ಗುರಿಯನ್ನು ಇಟ್ಕೊಂಡು ಒಂದು ಅಲ್ಲೊಂದು ಅರಳಿ ಕಟ್ಟಿ ಮತ್ತು ಬೇರ್ ಮರ ಇತ್ತು, ಅಲ್ಲೊಂದು ಕಟ್ಟಿ ಫಸ್ಟಕ್ಕ ಅದನ್ನು ಇವತ್ತು ಕೆಟ್ಟಿತ್ತದ. ಅದನ್ನ ಇವತ್ತು ಶುದ್ಧ ಮಾಡಿ ಕ್ಯಾಸ ಒಂದು ಒಳ್ಳೆಯ ರೀತಿಯಿಂದ ಎಲ್ಲ ಓಣಿಯ ಹಾಗೂ ಊರಿನ ಬೇರೆ ಬೇರೆ ನಾಗರಿಕರು ಆಮೇಲೆ ನಮ್ಮೆಲ್ಲ ಪರಿಚಯ ಇದ್ದಂಥ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಧನ ಸಹಾಯವನ್ನು ಮಾಡಿ ಅಥವಾ ಬೇರೆ ಯಾವುದೋ ರೀತಿಯೊಳಗೆ ನಮ್ಗೆ ಸಹಾಯವನ್ನು ಮಾಡಿ ಈ ಒಂದು ಗುಡಿ ಕಾರ್ಯ ಮಾಡಿ ಯಶಸ್ವಿಗೊಳಿಸಿದ್ದಾರೆ. ಮೊದಲನೇದಾಗಿ ಅವರೆಲ್ಲರಿಗೂ ತುಂಬಿರೋ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸೊ ಈ ಕಾರ್ಯಕ್ರಮ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯಕ ಉನ್ನ ಎಲ್ಲ ಗುರಿಯರಿಗೆ ಕಾರಣ ಆಗ್ಯಾರ. ಸೊ ಅವರೆಲ್ಲರಿಗೂ ನಮ್ಮ ಕಮಿಟಿಯ ಪರವಾಗಿ ತುಂಬ ಹೃದಯದ ಧನ್ಯವಾದ. ಈ ಗಣೇಶ ವಿಶೇಷ ಇದ್ರದ್ದು ಏನಾರು ವಿಶೇಷ ಇದೆ? ಈ ಬಲಮುರಿ ಗಣೇಶ ಅಂತ ಹೇಳ್ತಾರೆ, ಇದು ಗಣೇಶ ವಿಗ್ರಹದ ಏನಾರು ವಿಶೇಷತೆ ಇದೆ? ಫಸ್ಟಕ್ಕೆ ನಾವು ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಆವಾಗ ನಮಗೆ ಒಂದು ಗಣಪತಿ ಗುಡಿ ಮಾಡ್ಬೇಕಂತೇಳಿ ನಾವು ಹಿರಿಯರಿಗೆ ಭೇಟಿ ಆದ್ವಿ. ಅದು ಸ್ವತಃ ಹಿರಿಯರು ಏನಂದ್ರೆ ಇದನ್ನು ನಾವು ಒಂದು ಕಡಿಮೆ ಮಾಡೋಣ, ಬಲಮುರಿ ಗಣಪತಿ ಮಾಡ್ಕೊಂಡು ಎಲ್ಲರಿಗೆ ಹೆಚ್ಚು ಅನುಕೂಲ ಮಾಡೋಣ ಅಂತೇಳಿ ಫಸ್ಟ್ ಅವರ ನಮ್ಮ ಮೆಸೇಜನ್ನು ಕೊಟ್ಟರೆ ಅದಕ್ಕೆ ನಾವು ಭಾಳ ಕಡೆ ಎಲ್ಲ ವಿಚಾರ ಮಾಡಿದ್ವಿ. ಕೆಲವು ಕಡೆ ಬಲಮುರಿ ಮಾಡೋಂಗಿಲ್ಲ, ಕೆಲವು ಎರಡು ಕಷ್ಟ ಮಾಡ್ತಾರೆ ವಿಚಾರ ತಿಳಿದ್ವಿ. ಆದ್ರೆ ಅಂತಿಮವಾಗಿ ಒಂದು ಕಡೆ ನಮ್ಗೆ ಅದ ನಾವು ಬಲಮುರಿ ಹಾಗಾಗಿ ನಾವು ಅವರೊಂದು ಸಹಾಯವನ್ನು ತಗೊಂಡು ಇವತ್ತು ಬಲಮುರಿ ಗಣಪತಿಯನ್ನು ನಿರ್ಮಾಣ ಮಾಡಿವಿ. ಸೊ ಇದರಿಂದ ನಾವೆಲ್ಲರೂ ಆ ಗಣಪತಿಗೆ ಒಳ್ಳೆ ರೀತಿಯಿಂದ ನಡ್ಕೊಂಡು ಸೊ ಆ ಗಣಪತಿಯಿಂದ ಎಲ್ಲರೂ ಆಶೀರ್ವಾದವನ್ನು ಕೊಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಗಜಾನನ ಬಾಲ ವಿಕಾಸ ಯುವಕ ಮಂಡಳಿಯವರು ಅಧ್ಯಕ್ಷರಿದ್ದಾರೆ. ಈ ಒಂದು ಗಜಾನನ ಬಾಲ ವಿಕಾಸ ಯುವಕ ಮಂಡಳಿಯವರು 1994 ಸಣ್ಣ ಪುಟ್ಟ ಗಣಪತಿಗಳನ್ನು ಇಟ್ಕೋತ ಬಂದ್ಯಾರ.
ಮಾಡ್ಯಾರ. ಈಗ 2023 ಒಂದು ಇಸ್ವಿಯಲ್ಲಿ ಈ ಒಂದು ಮೂರ್ತಿಯನ್ನ ಅಂದ್ರೆ ಏನಿಟ್ಟಿದಾರಲ್ಲ ಗಣಪತಿಯ ಮೂರ್ತಿಯನ್ನ ಒಂದು ಏನಿದೆ ಅಂದ್ರೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಸುತ್ತಮುತ್ತಲು ಇರ್ತಕ್ಕಂತ ಒಂದು ಮಹಿಳೆಯರಿಗೆ ಮತ್ತು ಭಕ್ತರಿಗೆ ಏನಿದೆ ಅಂದ್ರೆ ಒಂದು ಅನುಕೂಲತೆಯನ್ನ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಗಣಪತಿ ಗಾರ್ಗಿ ಅವರನ್ನ ಮಾತಾಡ್ಸೋಣ. ಯಾವ ರೀತಿಯಾಗಿ ಈ ಒಂದು ಯೋಜನೆಯನ್ನ ಅವರು ಹಮ್ಮಿಕೊಂಡ್ರು, ಎಲ್ಲಿಂದ ಇದು ಪ್ರಾರಂಭ ಆಯಿತು, ಮತ್ತು ಈ ಒಂದು ಈ ಗಣೇಶೋತ್ಸವ ಮೂರ್ತಿಯನ್ನ ಪ್ರತಿಷ್ಠಾಪಲಿಕ್ಕೆ ಯಾರ ಕಾರಣ, ಇವ್ರ ಇಂಟೆನ್ಷನ್ ಏನು, ಮತ್ತು ಇವ್ರ ಪ್ರೇರಣೆ ಯಾರಂದ ಅವ್ರೇ ಕೇಳ್ಕೊಳ್ಳೋಣ. ಅಣ್ಣ ನಮಸ್ತೆ. ಅಣ್ಣ ಏನಿಲ್ಲ, ಈ ಒಂದು ಗಣೇಶ ಮೂರ್ತಿಯನ್ನ ನೀವು ಸ್ಥಾಪನೆ ಮಾಡಲಿಕ್ಕೆ ನಿಮ್ಮ ಇಂಟೆನ್ಷನ್ ಏನು, ಮತ್ತು ಇದ್ರ ಹಿಂದೆ ಇರತಕ್ಕಂಥ ನಿಮ್ಮ ಪ್ರೇರಣೆ ಏನು ಅನ್ನೋದಕ್ಕಂದ್ರೆ ನಮ್ಗೆ ಸ್ವಲ್ಪ ಹೇಳೋಣ. ಒಂದೇ ಒಂದು ನಮಗೆ ಹೇಳ್ಬೇಕಂತಂದ್ರೆ ಇದನ್ನು ನಾವು ಇಡಬೇಕಂದ್ರೆ ಗಣಪತಿ ಇಟ್ಟಿದ್ದಲ್ಲ, ಇದು ದೈವ ಸಂಬೂತವಾಗಿ ಬಂದಿದ್ದೈತಿ, ಮತ್ತೆ ದೈವ ಸಮೂಹವಾಗಿ ಮೂರ್ತಿ ಆಗತೈತಿ, ಅದ ಸೇಮ್ ಆಗೈತಿ. ಇದು ಒಂದು ನೀವು ಒಂದ್ ನಿಮಿಷನ, ನೀವು ಈ ಒಂದು 1994 ಒಂದು ಗಣೇಶ ಮೂರ್ತಿಯನ್ನ ಇಡಬೇಕಾದ್ರೆ ನೀವು ಎಷ್ಟು ವಯಸ್ಸಾಗಿದ್ದೀರ? ನೀವು ಎಷ್ಟು ವಯಸ್ಸಾಗಿದ್ದು? ಅರೌಂಡ್ ನಿಮ್ಗೆ ಏಜ್ ಎಷ್ಟಣ್ಣ ಇವಾಗ? 43 ಅಂದ್ರೆ ಈ ಒಂದು 43 ಇಯರ್ ಅಂದ್ರೆ ಒಂದು 28 ವರ್ಷದ ಹಿಂದಿನಲ್ಲಿ ಅವರು ಗಣಪತಿ ಇಟ್ಟಿದ್ರು. ಅಂದ್ರೆ ಇವರು ಬಾಲ್ಯಾವಸ್ಥೆಯಲ್ಲಿ ಗಣಪತಿ ಗಾರ್ಗಿ ಅವರು, ಗಣಪತಿ ಗಾರ್ಗಿ ಮತ್ತು ಯುವಕ ಮಂಡಳಿ ಅಂದ್ರೆ ಸಾಕಷ್ಟು ಜನರು ಕೂಡಿಕ್ಯಾರ, ಈ ಒಂದು ಯುವಕ ಮಂಡಳಿಯನ್ನ ಸ್ಥಾಪಿಸ್ಕ್ಯಾರ, ಇಲ್ಲೊಂದು ಗಣಪತಿಯನ್ನ ಇಟ್ಟಿದ್ರು. ಅಣ್ಣ ಆ ಗಣಪತಿ ಇಡಬೇಕಾದ್ರೆ ಅಂದ್ರೆ ಒಂದನೇ ಗಣಪತಿ ಇಡಬೇಕಾದ್ರೆ ನಿಮ್ಗೆ ಅಡೆತಡೆಗಳು ಉಂಟಾದವ, ಅದಾದ ನಂತರ ನೀವು ಅನುಭವಿಸಿದಂತ ಕಷ್ಟಗಳೇನು, ನೀವು ಅನುಭವಿಸಂತ ಅಂದ್ರೆ ಈ ದೊಡ್ಡವ್ರು ಇರ್ತಾರೆ ಗಣಪತಿ ಇಡಬೇಡ್ರಿ ಹಂಗಾಗತಿ ಹಿಂಗಾಗತಿ ಅಂತ ಮಾತುಗಳನ್ನ ಕೇಳಿರ್ತೀರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಮ ಒಂದೇ ಮಂದಿಗೆ ಹೇಳ್ಬೇಕಂದ್ರೆ ವಿಘ್ನ ಉನ್ನಸ್ಗಿನ ಗಣಪತಿ ಎಲ್ಲಿ ವಿಘ್ನ ಬರ್ತಾವೆ ಇಡಕ್ಕೆ ಬರೋಂಗಿಲ್ಲ, ಇಲ್ಲಿ ಯಾವೂ ಮಾಡಿಲ್ಲ. ಅಲ್ಲ ಅವನ ವಿಘ್ನ ವಿನಾಯಿಸ್ಕೊಂಡ ನಮ್ಗೆ ಬೀಳುತ್ತೆ, ನಮಗೆ ವಿಘ್ನ ಕೊಡೋರು ಯಾರೂ ಇಲ್ಲ, ಅದಕ್ಕಂಡಿ ಅವ ನಮ್ ಕೈ ಸಿಕ್ತಾನ ನಾವು ಇಟ್ಟು. ಮತ್ತೆ ಮತ್ತೆ ಒಂದ್ ಮಾತು ಹೇಳ್ತೀನಿ, ನೀವು ಏನ್ ಒಂದ್ ಮಾತು ಹೇಳ್ತೀನಿ, 1994 ಸ್ಥಾಪನೆ ಆದಂತಹ ಶ್ರೀ ಗಜಾನನ ಬಾಲ ವಿಕಾಸ ಯುವಕ ಮಂಡಳಿ ಏನಿದೆ ಅಲ್ಲ, ಈ ಒಂದು ಯುವಕ ಮಂಡಳಿ ಅಂದ್ರೆ ನಿಂಗಾಪುರ ಪೇಟೆ ಈ ಒಂದು ಗಜಾನನ ಬಾಲ ವಿಕಾಸ ಯುವಕ ಮಂಡಳಿ ಅಂದ್ರೆ ಈಗ ಒಂದು 5-6 ವರ್ಷದ ಹಿಂದೆಗಳನ ಕಾಲ ಏನಿದೆ ಅಂದ್ರೆ ಪ್ರಸಿದ್ಧ ಗಣಪತಿ ಪ್ರತಿಷ್ಠಾಪನೆಯಲ್ಲಿ 1 ಸ್ಥಾನವನ್ನು ಪಡೆದಂತಹ ಒಂದು ಮಂಡಳಿ ಇದೆ. ಹಲವಾರು ಸಾರಿ ಏನಿದೆ ತಾಲೂಕಾ ಪೊಲೀಸ್ ಆಡಳಿತ ಕೊಡ್ತಕ್ಕಂತಹ ಒಂದು ಶ್ರೇಷ್ಠ ಗಣಪತಿ ಪ್ರತಿಷ್ಠಾಪನದಲ್ಲಿ ಕೂಡ ಪ್ರಥಮ ಸ್ಥಾನವನ್ನು ಪಡೆದಕ್ಕಂತಹ ಒಂದು ಗಣಪತಿ ಮಂಡಳಿ ಇದೆ. ಈ ಒಂದು ಗಣಪತಿ ಮಂಡಳವನ್ನು ಕೂಡ ಸ್ಥಾಪನೆ ಮಾಡದಿರತಕ್ಕಂತ ಅಧ್ಯಕ್ಷರನ್ನ ನಾವು ಮಾತಾಡಿಸಿದ್ವಿ. ಹಲವಾರು ವಿಘ್ನಗಳನ್ನ ಏನಂದ್ರೆ ಹಲವಾರು ತೊಂದರೆಗಳನ್ನ ಅನುಭವಿಸಿಕ್ಯಾರ ಏನೈತಿ ವಿಘ್ನವನ್ನ ಅಂದ್ರೆ ವಿಘ್ನ ನಿವಾರಕ ಗಣೇಶನ ಪ್ರತಿಷ್ಠಾಪಿತದಲ್ಲಿ ಇವರು ಈ ಅಂದ್ರೆ 2023 ಜನವರಿ ಅಂದು ಏನಿದೆ ಈ ಎಲ್ಲಾ ಪ್ರತಿಷ್ಠಾಪನೆಗಳಿಗೂ ಕೂಡ ಏನಿದೆ ಒಂದು ಅಂದ್ರೆ ಅತ್ಯುನ್ನತವಾದ ಅಂದ್ರೆ ಬಲಮುರಿ ಗಣೇಶ ಒಂದು ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಇಲ್ಲಿ ಪೂಜೆ ಪುನಸ್ಕಾರಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ನಾನು ಕೂಡ ಈ ನಿಂಗಾಪುರ ಪೇಟೆಯಲ್ಲಿ ಇರತಕ್ಕಂತ ಒಂದು ಅಂದ್ರೆ ನನ್ನ ಸ್ವಂತ ಮನೆಯ ಮುಂದೆಯಲ್ಲಿ ಇರತಕ್ಕಂತ ಒಂದು ದೇವಸ್ಥಾನ ಇದಾಗಿರೋದ್ರಿಂದ ಇದ್ರ ಪೂರ್ವಾಗ್ರಹತೆಗಳನ್ನು ಕೂಡ ನಾನು ಅನುಭವಿಸಿದ್ದೀನಿ. ಇದರಲ್ಲಿ ಕೂಡ ಗಣಪತಿ ಗಾರ್ಗಿ ಅವರು, ರಾಜಶೇಖರ್ ಮಲಗಾವಿ ಅವರು, ಮಲ್ಲಿಕಾರ್ಜುನ್ ಹೆಗಡೆ ಆದ್ರಂತ ನಮ್ಮ ಓಣೆ ಹಿರಿಯರಾದಂತ ಸಮಸ್ತ ಗುರು ಹಿರಿಯರು ಕೂಡ ಎಲ್ಲ ಏನ ಕಾರ್ಯಕರ್ತರ ಅಂದ್ರೆ ಈ ನಿಂಗಾಪುರ ಪೇಟೆಯ ಸಮಸ್ತ ಯುವಕರು ಮಂಡಳಿಯರು ಅಂದ ಒಂದು ಏನಿದೆ ಪ್ರಯತ್ನದಿಂದಾಗಿ ಇವತ್ತು ಈ ಒಂದು ಗಣಪತಿ ಮಂಡಳಿಯು ಕೂಡ ಈ ಒಂದು ಗಣಪತಿ ಮೂರ್ತಿ ಪ್ರತಿಷ್ಠಾಪನೆಯಾಗಿರುವುದು ಇಲ್ಲೊಂದು ಇತಿಹಾಸವಾಗಿದೆ. ಇದೇ ರೀತಿಯಾಗಿ ಇಲ್ಲಿ ಇನ್ನೂ 10 ಇತಿಹಾಸಗಳನ್ನು ನಾವು ಕಾಣ್ತಾ ಹೋಗ್ತೀವಿ. 48 ದಿನಗಳಾದ ನಂತರ ಇದರ ಈ ಏನು ಇವತ್ತೇನ ಪ್ರತಿಷ್ಠಾಪನೆ ಮಾಡಿದೀವಲ್ಲ ಇದರ ನಂತರ ಇನ್ನೂ ಒಂದು ಹೋಮ ಮಾಡಲಿಕ್ಕೆ ನಮ್ಗೆ ಹೇಳಿದ್ದಾರೆ, ಹೋಮ ಹವನಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಆ ಒಂದು ಹೋಮ ಹವನಗಳನ್ನು ಇದಕ್ಕಿಂತ ಅದ್ದೂರಿಯಾಗಿ ಮಾಡಲಿಕ್ಕೆ ನಾವು ತಿಳಿಸ್ತೀವಿ ಅಷ್ಟೇ. ನಾನು ಪ್ರಶಾಂತ್ ಮಲಗಾವಿ ಬೆಳಗಾವಿ. ಥ್ಯಾಂಕ್ ಯು ಸರ್, ನಿಮ್ಮ 2 ಮಾತನ್ನು ಹಂಚಿಕೊಂಡಿದ್ದಕ್ಕೆ.